275 ರೂಪಾಯಿ ಕೂಲಿ ಕೊಟ್ಟು 150 ದಿನ ಕೂಲಿ ಕೊಡ್ಬೇಕಂತ ತೀರ್ಮಾನ ಮಾಡ್ಯಾರ. ಅವರಿಗೂ ಸರ ಜೋರಾಗಿ ಚಪ್ಪಾಳೆ ತಟ್ಟಿ. ನಿಮಗೇನಪ್ಪ ಅಂತಂದ್ರ ಎಲ್ಲ ಏನೂ ತೊಂದರೆ ಆಗ್ಬಾರ್ದು. ಯಾರು ದುಡಿತೀನಿ ಅಂತಾರ ಅವ್ರಿಗೆ ಎಲ್ಲರಿಗೆ ಕೆಲಸ ಕೊಡೋ ಸಲುವಾಗಿ ಇದು ಮಾಡ್ಯಾರ. ಏನೇನ್ ಕೆಲಸ ಮಾಡ್ಬೋದು ಇದ್ರೊಳಗಂದ್ರ, ಬೋರ್ವೆಲ್ ಇರ್ತಾವಲ್ಲ ಬೋರ್ವೆಲ್ಗಳಿಗೆ ನೀರು ವೇಸ್ಟ್ ನೀರು ಹೋಗೋ ಸಲುವಾಗಿ ಹಿಂಗು ಗುಂಡಿಗಳು ಮಾಡ್ಬೋದು. ನಿಮ್ಮ ಮನೆಯಾಗ ಇವು ಏನಂತಾರ ಕೊಟ್ಟಿಗೆಗಳು ಕಟ್ಕೊಂಬ ಸಲ್ಯಾಕ ಕೊಟ್ಟಿಗೆ ಕಟ್ಕೊತೀನಿ ಅಂದ್ರೂ ರೊಕ್ಕ ಕೊಡ್ತಾರ. ನಿಮ್ಮ ಹೊಲ್ದಾಗ ಬೋರ್ವೆಲ್ ಇದ್ದು ತೋಟ ಮಾಡ್ಕೋತೀವಿ ನಾವು, ಸುತ್ತ ಬೇಲಿ ಹಾಕೋತೀವಿ, ಬದು ಹಾಕೋತೀವಿ, ಒಳಗ ಮಾವಿನ ಗಿಡ ಹಚ್ಕೋತೀವಿ ಅಂದ್ರೂ ರೊಕ್ಕ ಕೊಡ್ತಾರ. ಹೊಲ ಯಾರ್ದು? ನಿಮ್ಮದು. ಕೂಲಿ ಯಾರ್ದು? ಸರ್ಕಾರದ. ಇಂಥ ವ್ಯವಸ್ಥೆ ನರೇಂದ್ರ ಮೋದಿ ಅವರು ನಮ್ಮ ಯಡಿಯೂರಪ್ಪನವ್ರು ಕೇಳ್ಕೊಂಡು ಮಾಡ್ಯಾರ. ಇಲ್ಲೆಲ್ಲ ತಾಲೂಕಾ ಮತ್ತು ಜಿಲ್ಲಾ ಆಡಳಿತದವರು ನಿಮ್ಗೆ ಯಾರಿಗೆ ತೊಂದರೆ ಆಗಬಾರ್ದು. ಕರೋನಾ ಇದ್ದ ಟೈಮ್ನಾಗ ಅವರು ಹೋಗಿ 2-3-4 ಗಂಟೆ ಕೆಲಸ ಮಾಡಿದ್ರು ಸಾಕು, ಅವ್ರಿಗೆ 275 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡ್ಯಾರ. ಇದು ರೊಕ್ಕ ನಿಮ್ಮ ಗಂಡನ ಕೈಗೆ ಹೋಗಲ್ಲ, ನಿಮ್ಮ ಅಪ್ಪವ್ರ ಕೈಗೆ ಹೋಗಲ್ಲ, ಅಣ್ಣ ತಮ್ಮದವ್ರ ಕೈಗೆ ಹೋಗಲ್ಲ. ಯಾರ ಕೈಗೆ ಬರ್ತಾವ? ನಿಮ್ಮ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ಬರ್ತಾವ, ಹೌದಿಲ್ಲ? ಅವ್ರು ಕುಡಿಲಕ್ಕೆ ಕೇಳಿದ್ರು ಆಮೇಲೆ ನೀವು ತೆಗೆದು ಕೊಡ್ಬೇಕು ಡ್ರಾ ಮಾಡಿ ಕೊಡ್ತೀರಿ? ಕೊಡಂಗಿಲ್ಲ. ಹಾ, ಮತ್ತೆ ಅವ್ರಿಗೂ ಮನೆ ಕುಂದ್ರಬೇಡ್ರಿ, ನಮ್ಮ ಜೊತೆಗೆ ದುಡಿಲಕ್ಕ ಬಾ. ಅದ್ರೊಳಗಿಂದ ಅರ್ಧ ಕುಡಿಲಕ್ಕ ತವ ಅರ್ಧ ಮನೆ ಕೊಡ ಅನ್ಬೇಕು ನೀವು. ದಿನ ತಿನ್ಸ ದುಡಿ ತೀರ್ಚ ಒಯ್ಯ ಅದಕ್ಕೆ ಅನ್ಬೇಕು ನೀವು, ಹೌದಿಲ್ಲ? ಪುಗ್ಸಟ್ಟೆ ಮಾತ್ರ ಕೊಡ್ಬಾರ್ದು ಅವ್ರಿಗೆ, ಊಟನೇ ಹಾಕ್ಬೇಡ್ರಿ. ಮನೆ ಕುಂತು ಸುಮ್ಮನೆ ಹರಟಿ ಹೊಡೆದ್ರಂದ್ರ ಮತ್ತ ಅನಾವಶ್ಯಕವಾಗಿ ಮನೆ ನಿಂತು ಹೊರಗೆ ಹೋಗ್ಬಾರ್ದು. ಅನಾವಶ್ಯಕವಾಗಿ ಮನೆ ನಿಂತು ಹೊರಗೆ ಹೋಗ್ಲಾಕ್ ನೀವು ಬಿಡ್ಬೇಡ್ರಿ. ಮನೆ ನಿಂತು ಹೊರಗೆ ಹೋಗ್ತಿದ್ರಂದ್ರ ಇಂಥ ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಒಂದ್ಸಲ ಮಾಸ್ಕ್ ಹಾಕೊಂಡು ಹೊರಗೆ ಹೋಗಿ ಬಂದ ಮೇಲೆ ಅದು ಹಂಗೆ ಉಪಯೋಗಿಸ್ಬಾರ್ದು. ಅದು ಏನ್ ಮಾಡ್ಬೇಕು? ಒಗಿಬೇಕು, ಮತ್ ಮರುದಿನ ಅದೇ ಉಪಯೋಗಿಸ್ಬೋದು. ಇಲ್ಲೋಡ ಮತ್ತ ಇಂಥ ಮಾಸ್ಕ್ಗಳು ಒಗದು ಯೂಸ್ ಮಾಡೋಂಥ ಮಾಸ್ಕ್ಗಳು ನಾವು ಎಲ್ಲ ಮನೆಗಳಿಗೆ ಕೊಡ್ಲಾಕ ಎಲ್ಲ 100,000 ಮಾಸ್ಕ್ ತರ್ಸೀವಿ. ನಿಮ್ಸಲ್ಲೇ ಗರೀಬರು ನೀವು ಏನಂದ್ರ ಎಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಅದು ಕಟ್ಕೊಂಡೇ ಹೋಗ್ಬೇಕು. ಕೂಲಿ ನಾಲಿ ಮಾಡ್ಲಾಕ ಹೋದಾಗ ದೂರ ದೂರ ಇದ್ದ ಕೆಲಸ ಮಾಡ್ಬೇಕು. ಕೆಮ್ಮು ಬಂದಾಗ ಕೆಮ್ಮಬಾರ್ದು, ಎದುರಿನವ್ರಿಗೆ ಸಿಗಿ ಬೀಳಪ್ಲೆ ಕಂಪಲ್ಸರಿ ಮಾಸ್ಕ್ ಹಾಕೋಬೇಕು. ಮಾಸ್ಕಿನಾಗೆ ಹಿಂಗ್ ಕೈ ಹಿಡಿದು ಇದು ಮಾಡಿ ಕೆಮ್ಕೋಬೇಕು. ಏನಾರ ಇತ್ತಂದ್ರ ಕೈ ತೊಳ್ಕೋಬೇಕು. ಕೆಮ್ಮ ಬಂದಾಗ ಕೈ ಅಡ್ಡ ಹಿಡಿದು ಕೆಮ್ಮಿದ್ರಿ ಅಂದ್ರೆ ಕೈ ಚಲೋ ತೊಳ್ಕೋಬೇಕು. ನೀವು ಕೆಲಸ ಮಾಡಿ ಮನೆಗೆ ಹೋದ ಕೂಡಲೇ ನಿಮ್ಮ ಮಕ್ಕಳಿಗೆ ಮುಟ್ಕೋಬೇಡ್ರಿ, ನಿಮ್ ಗಂಡಂದಿರಿಗೆ ಮುಟ್ಕೋಬೇಡ್ರಿ. ಕೈಕಾಲು ಸ್ವಚ್ಛ ತೊಳ್ಕೊಂಡು ಸಾಬೂನ್ ಹಚ್ಚಿ, ಕೈಕಾಲು ಚಲೋ ತೊಳ್ಕೊಂಡು ಸಾಬೂನ್ ಹಚ್ಚಿ ತೊಳ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು, ಆಮೇಲೆ ಅಡಿಗೆ ಸಾಮಾನು ಮುಟ್ಬೇಕು. ಏನವ ತಂಗಿ ಆಗ್ಬೋದಾ? ಎಲ್ಲರಿಗೂ ಒಳ್ಳೇದಾಗ್ಲಿ, ಏನು ಚಿಂತೆ ಮಾಡಂಗಿಲ್ಲ, ಸರ್ಕಾರ ನಿಮ್ ಜೊತೆಗೆ ಇರ್ತದೆ ಯಾವತ್ತು. ಆಗ್ಬೋದಾ? ಒಳ್ಳೇದಾಗ್ಲಮ್ಮ, ಎಲ್ಲರಿಗೂ ಒಳ್ಳೆ. ನಿಮ್ ಸಲ ಕೆಲಸ ಮಾಡೋಂತ ನರೇಂದ್ರ ಮೋದಿ ಅವರು, BS ಯಡಿಯೂರಪ್ಪನವರು, ಪೊಲೀಸರು, ಡಾಕ್ಟರು, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಎಲ್ಲ ಅಧಿಕಾರಿಗಳೇನು ಕೆಲಸ ಮಾಡ್ಲಾಕತ್ತಾರ, ಅವರು ಅವ್ರ ಮಕ್ಕಳದು ಜೀವ ಅವ್ರ ಹೆಂಡತಿಗೆ ನೋಡ್ಕೋಬೇಕು ಅಂದ್ರು ಅವ್ರು ಎಲ್ಲರಿಗೆ ಎಲ್ಲ ಇಟ್ಕೊಂಡು ನಿಮ್ಮ ಸಲಹೆಗೆ ರೋಗ ಬಂದರೂ ಪರವಾಗಿಲ್ಲ ಅಂತ ತಿರುಗಾಡ್ಲಾಕತ್ತಾರ. ಒಂದ್ಸಲ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ಇನ್ನ ಮುಂಜಾನೆ ದೇವ್ರಿಗೆ ದೀಪ ಹಚ್ತೀರಿ ಇಲ್ಲ ಮನೆಯಾಗ? ದೀಪ ಹಚ್ಚೊತ್ತಿಗೆ ಹೇಳ್ಬೇಕು, ದೇವ್ರೇ ನರೇಂದ್ರ ಮೋದಿಗೆ ಯಡಿಯೂರಪ್ಪನವರಿಗೆ ಈ ರೋಗ ಹೋಗಲಾಡಿಸುವಂತ ಡಾಕ್ಟರು ಎಲ್ಲ ಅಧಿಕಾರಿಗಳಿಗೆ ನೀ ಹೆಚ್ಚಿನ ಆಯುಷ್ ಕೊಡು ಅಂತ ಹೇಳಿ ಬೇಡ್ಕೋಬೇಕು. ಬೇಡ್ಕೋತೀರಿ ತಾಯಿ? ಒಳ್ಳೇದಾಗ್ಲಮ್ಮ. ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ.